ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಯಾವ ವಿಶೇಷ ಮಾಹಿತಿ ನಮ್ಮ ವೀಕ್ಷಕರೆಲ್ಲರಿಗಾಗಿ ಕಾಯ್ತಾ ಇದೆ? ಎಲ್ಲ ವೀಕ್ಷಕರಲ್ಲಿ ಪ್ರತಿದಿನ ಒಂದೊಂದು ಕ್ಷಣ ಒಂದೊಂದು ನಿಮಿಷಕ್ಕೂ ಏನಾದರೂ ಒಂದು ಮಾಡಿ, ಏನಾದರೂ ಒಂದು ಕೊಟ್ಟು ಆನಂದವಾಗಿ ಎಲ್ಲರೂ ಇದ್ದನ್ನ ಕಣ್ತುಂಬ ನೋಡೋಣ ಅಂತ ಆಸೆ. ಅದರಲ್ಲಿ ನಾವುಗಳು ಏನು ಹೇಳ್ತೀವಿ, ಸೋಮವಾರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ, ಬುಧವಾರ ಶನಿವಾರ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾವಿಷ್ಣು ಸಹಸ್ರನಾಮವನ್ನು ಮಾಡೋಣ, ಆದರೆ ಮಂಗಳವಾರ ಶುಕ್ರವಾರ ಏನಾದರೂ ಮಾಡೋಣ ಅಂದಾಗ ಹೋದ ಶುಕ್ರವಾರ ತಾನೇ ವಿಚಾರ ಹೇಳಿದ್ವಿ, ಮಂಗಳವಾರ ಹೇಳಿದ್ವಿ, ಏನದು ಜ್ಞಾಪಕ ಇದೆಯಾ ಇಲ್ವಾ? ಬುಕ್ಕು ಪೆನ್ಸಲ್ ನೀವು ಇಟ್ಕೊಂಡ್ರೆ ಅದೇನೆ ಗೊತ್ತಾಗೋದು. ಆ ಜ್ಞಾಪಕ ಬಂದು ಅನ್ಸತ್ತೆ. ಬನ್ನಿ, ಸಾಕ್ಷಾತ್ ಶಂಕರಾಚಾರ್ಯರು ಸೌಂದರ್ಯವನ್ನು ವರ್ಣಿಸಿ ಶಂಕರನು ಪಾರ್ವತಿನ ಹೊಗಳಿದಾಗ ಎಂಥ ಒಂದು ಲಹರಿ, ಆನಂದ ಲಹರಿ. ಅದಕ್ಕೆ ಶಿವ ಆನಂದ ಲಹರಿಯನ್ನು ಕಣ್ತುಂಬ ನೋಡಿ ಆನಂದಿಸಿದ್ದು ಸಾಕ್ಷಾತ್ ಪಾರ್ವತಿ ಶಿವನ್ ಹೊಗಳದು. ಪಾದ ಸ್ಪರ್ಶಂ ಕ್ಷಮಸ್ವಾಮಿ, ಪಾದವನ್ನು ನೋಡ್ತಾ ಇದ್ದರೆ ಮತ್ತಷ್ಟು ನೋಡೋಣ, ಮಗದಷ್ಟು ನೋಡೋಣ ಅನ್ಸತ್ತಂತೆ. ಕಾಲ್ ಗೆಜ್ಜೆಯಲ್ಲಿ ಅವಳು ಕಟ್ಕೊಂಡು ಶಿವನ ಜೊತೆ ನಾಟ್ಯವಾಡ್ತಾ ಇದ್ದಾಗ ಶಿವ ಹೇಳ್ತಾನೆ, ನಾನು ಬರೀ ನಾಟ್ಯವಾಡ್ತಾ ಇದ್ದೆ, ಆದರೆ ನನ್ನ ಒಂದು ಕೈಂಕರ್ಯ ಆ ನಾಟ್ಯವನ್ನು ನೀನು ಸೋತು ಹೋಗಿದ್ರು ಸಹ ಆ ಕಾಲಲ್ಲಿರತಕ್ಕಂಥ ಒಂದು ಜಲಕ್ಕು ನೀನು ಒಂದೊಂದು ಹೆಜ್ಜೆ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ನವಿಲು ಕುಣಿತಾ ಇದೆಯೇನೋ ಅನ್ನೋ ಭಾವನೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ನಾಟ್ಯ ರಾಣಿ ಶಕುಂತಲೆ ಅಂತ ಇವತ್ತು ಅಂತಿರಲ್ಲ, ಹಾಗೆ ಪಾರ್ವತಿನ ಆ ಕಾಲದಲ್ಲಿ ಎಷ್ಟೋ ಹೊಳೆಯಿರೋದು. ಕಣ್ಣು ಹುಬ್ಬಿನ ಮೇಲೆ ಸಾಕ್ಷಾತ್ ಯಮಧರ್ಮರಾಜನು ಕೂಡ ನಮಸ್ಕಾರ ಮಾಡ್ತಾನಂತೆ. ಅಂದರೆ ಜಗತ್ತಲ್ಲಿ ಆ ಹುಬ್ಬುಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅವನು ನನ್ನ ಲೋಕವೇ ಹುಬ್ಬಿನ ಆಕಾರದಲ್ಲಿರುತ್ತೆ. ಅಂದರೆ ಯಮಲೋಕವೆಲ್ಲ, ಈಗ ನಾವೆಲ್ಲ ಇವತ್ತೊಂದು ದಿವಸ ಬಟ್ಟೆಗಳು ಹಾಕಿರ್ತೀವಲ್ಲ, ಹಾಗೆ ಪರದೆಗಳಿದ್ದ ಹಾಗೆ ಏನಯ್ಯ ಇಷ್ಟೊಂದು ಬಟ್ಟೆಗಳು. ಅವನೇನು ಹೇಳ್ತಾನೆ, ಎಲ್ಲ ಎಮ್ಮೆಗಳು ಕಾಡೆಮ್ಮೆಗಳು ಅಂತ ಇಟ್ಕೊಳ್ಳಿ. ಇವತ್ತಿನ ದಿವಸ ದೇವ್ರಿಗೆ ನಾವು ಹಿಂಗಂತೀವಿ ನೋಡಿ, ಫಸ್ಟ್ ಕ್ಲಾಸ್ ಆಗಿ ಆ ಕಾಡೆಮ್ಮೆಗಳು ಯಾಕೆಗದು ಆ ಕೂದಲುಗಳಿರ್ತಾರೆ, ಹಾಗೆ ಕಪ್ಪು ಎಮ್ಮೆಗಳನ್ನು ವಿಶೇಷವಾಗಿ ಹಾಕಿರ್ತಕ್ಕಂಥ ಆ ಬಟ್ಟೆಗಳು ರಾರಾಜಿಸ್ತಾರಂತೆ ಆ ಹುಬ್ಬಿನ. ಅದಕ್ಕೆ ಎರಡು ಹುಬ್ಬಿನ ಮಧ್ಯೆ ಯಮ ಕೂತಿರ್ತಾನೆ, ಅದಕ್ಕೆ ಏನು ಮಾಡ್ತೀವಿ ರಕ್ಷಣೆ ಇಟ್ಕೊತೀವಿ. ಜಗನ್ಮಾತೆ ಆಜ್ಞಾ ಚಕ್ರದಲ್ಲಿ ಕೂತಿದ್ದಾಳಂತೆ, ಹೀಗೆ ಕೂತಿದ್ರೆ ಅವಳ ಹುಬ್ಬುಗಳು ಆಗಿರುತ್ತಂತೆ, ಏನು ಡಾರ್ಕ್ ಆಗಿ ಫೀಚರ್ಸ್ ಅಂತೀವಲ್ಲ. ಅದಕ್ಕೆ ಆ ಸೌಂದರ್ಯ ಲಹರಿಯಲ್ಲಿ ನೀವು ನಿಮ್ಮ ಸುಂದರವನ್ನು ಸುಮ್ಮನೆ ಕಣ್ಣಲ್ಲಿ ನೋಡಿಕೊಂಡು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಸರಿಪಡಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಸೌಂದರ್ಯ ಲಹರಿ ಒಂದೊಂದು ಶ್ಲೋಕವನ್ನು ಹೇಳ್ತಾ ಹೇಳ್ತಾ ಮನದಲ್ಲಿ ನೀವು ನೆನೆಸ್ಕೊಂಡು ಆ ಕೀರ್ತಿಯನ್ನು ಹಾಡ್ತಾ ಇದ್ರೆ ನಿಜವಾಗ ನೋಡಿ, ಎಲ್ಲರೂ ಕೆಲವರು ಇನ್ಫೀರಿಯರಿಟಿ, ಏ ನನ್ನ ಸೌಂದರ್ಯ ಏನು ಚೆನ್ನಾಗಿಲ್ಲ, ಏನಂತ ಚೆನ್ನಾಗಿಲ್ಲ ಅವಳಿಗಿಂತ. ಕೆಲವರು ಇದ್ದಾರೆ ನೋಡೋಕ್ಕೆ ಚೆನ್ನಾಗಿಲ್ಲ, ಅದೇನೋ ಅಲಂಕಾರ ಮಾಡ್ಕೊತಾರೆ, ಒಬ್ರಿಗಿಂತ ಒಬ್ರು ಕಪಿಗಳು ಇದ್ದಂಗೆ ಇರ್ತಾರೆ. ಅದಕ್ಕೆ ಈ ಸೌಂದರ್ಯ ಲಹರಿ ನಿಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಕಿರು ಕಾಣಿಕೆ. ಬನ್ನಿ ಫಸ್ಟು ಶಂಕರಾಚಾರ್ಯನ ಸ್ವಾಗತಿಸ್ಬಿಡೋಣ. ಪಾಪ ಬೇಜಾರ್ಕೊಳ್ತಾರೆ ಬ್ರಹ್ಮಚಾರಿಗಳು, ಆಜನ್ಮ ಬ್ರಹ್ಮಚಾರಿಗಳು, ಅದ್ವೈತ ಸಿದ್ಧಾಂತದಲ್ಲಿ ಇವತ್ತಿನ ದಿವಸ ಅದ್ವೈತ ಅನ್ನೋ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಸೌಂದರ್ಯ ಲಹರಿ ಅವ್ರು ನೆನೆಸ್ಕೋಬೇಕು. ಗುರುಮುಖೇನ ದೇವದರ್ಶಾಮಿ, ಬನ್ನಿ ಹೋಗೋಣ ಸ್ವಾಗತಿಸ್ಬಿಡೋಣ. ಇವತ್ತು ಈ ಸೌಂದರ್ಯ ಲಹರಿಯನ್ನು ಪ್ರತಿಯೊಬ್ಬ ಮನುಷ್ಯ ಹೇಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನೋಡಿ, ಸೌಂದರ್ಯ ಲಹರಿಯಲ್ಲಿ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಅಧಿದೇವತೆ, ಒಂದೊಂದು ಪ್ರತಿದೇವತೆ ಅಂತ ಇರುತ್ತೆ. ಇಂದ್ರಲೋಕದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ, ಹೀಗೆ ನಾನಾ ವಿಧವಾದ ಒಂದು ಸೌಂದರ್ಯವನ್ನು ಹೊಗಳಿರ್ತಕ್ಕಂಥದ್ದು ಎಷ್ಟೋ ವಿಧವಾದ ಲೋಕಗಳಿಂದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ನಾನಾ ದೇವಿಗಳು, ಇದಿಷ್ಟು ಸೌಂದರ್ಯ ಏಕಕಾಲಕ್ಕೆ ಒಂದೇ ಜಗನ್ಮಾತೆ ಒಳಗಿರ್ತಕ್ಕಂಥದ್ದು ಶಿವನು ಹಾಡಿ ಹೊಗಳ್ತಾನೆ. ಈ ಸೌಂದರ್ಯ ಲಹರಿಯನ್ನು ಭೂಮಿಗೆ ತಂದು ಪರಮೇಶ್ವರನ ಅಂಶನಾಗಿರ್ತಕ್ಕಂಥವನು ಸಾಕ್ಷಾತ್ ಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಭೂಲೋಕಕ್ಕೆ ಬಂದು ಪ್ರತಿಯೊಂದು ದೇವತಾಶಿಲೆಗಳನ್ನು ನೋಡಿದಾಗ ಆನಂದವನ್ನು ಪಡ್ತಾರಂತೆ. ಅವರು ಶ್ರೀಚಕ್ರವನ್ನು ನೋಡ್ತಾ ಹೋಗ್ತಾರಂತೆ, ಒಂದೊಂದು ಶ್ರೀಚಕ್ರವನ್ನು ನೋಡ್ತಾ ನೋಡ್ತಾ ಆ ಶ್ರೀಚಕ್ರವನ್ನು ನೋಡ್ತಿ ಆ ಶ್ರೀಚಕ್ರದಲ್ಲಿರ್ತಕ್ಕಂಥ ಉಪಾಸನೆಯನ್ನು ನವ ಆವರಣ ಅಂತ ಕರಿತೀವಿ. ಒಂಬತ್ತು ಆವರಣಗಳನ್ನು ಸೇರಿಸಿ ಒಂದು ಭೂಪರ ಅಂತ ಕರಿತೀವಿ. ಆ ಭೂಪರದಲ್ಲಿ ಶಿವಶಕ್ತೈಕ ಬಿಂದು ರೂಪಿಣ್ಯೇ ನಮಃ ಅಂತಾರೆ. ಅದು ಕೊನೆಯ ಕಾಲದಲ್ಲಿ ದಶಮಹಾವಿದ್ಯೆ ದೇವತೆಗಳು. ಹೀಗೆ ನಾವು ನೋಡ್ತಾ ಇದ್ದಾಗ ಭಾರತ ದೇಶ ಇಡೀ ಒಂದೊಂದು ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡ್ತಾ ಆ ಸೌಂದರ್ಯವನ್ನು ಹೊರಡ್ತಾರೆ. ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿ ಅಂತ, ಕಾಶಿಯಲ್ಲಿ ವಿಶಾಲಾಕ್ಷಿನ ಹೊರಗಲ್ದಾಗ ಏನು ಚೆನ್ನಾಗಿರುತ್ತೆ ಅಂತ ಒಂದು ಶ್ಲೋಕ ಹೇಳೋದು. ಅವಳು ಅದೇ ರೂಪದಲ್ಲಿ ಇರ್ತಾಳಂತೆ. ಅದಾದಮೇಲೆ ಕಾಮಾಕ್ಷಿ ಅಂತ ಹೇಳೋದು, ಕಂಚಿಯಲ್ಲಿ ಕಾಮಾಕ್ಷಿ ಅಂತ ಕೂತ್ಕೊಳ್ಳೋದು, ಇವಳ ಸೌಂದರ್ಯವನ್ನು ಹೊಗಳೋದು, ಇವಳು ಅವಳೇ ಅಂತ ಹೇಳೋದು, ಇವಳನ್ನೆಲ್ಲ ಹೊಗಳಿ ಕೊನೆಯ ಭಾಗದಲ್ಲಿ ದಶಮಹಾವಿದ್ಯೆ ಇರತಕ್ಕಂಥ ಎಲ್ಲಳು ಒಬ್ಬಳೇ, ಅವಳೇ ಪಾರ್ವತಿ. ಆ ಪಾರ್ವತಿ ಎಷ್ಟು ನಾಜೂಕು ಅಂದರೆ ತಲೆ ಬಾಗಿ ಕೂತಿರ್ತಾಳಂತೆ ಈಶ್ವರನ ಮುಂದೆ. ಎಷ್ಟೇ ಅವಳಲ್ಲಿರ್ತಕ್ಕಂಥ ಶಕ್ತಿ ಇಡೀ ಜಗತ್ತಲ್ಲಿ, ಇವತ್ತಿನ ದಿವಸ ನೀವುಗಳೆಲ್ಲ ಹೆಂಗಸರಿದ್ದೀರಾ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಸ್ವಲ್ಪ ಮಟ್ಟಿಗೇನಾದರೂ ದಿಮಾಕು ದುರಹಂಕಾರ ಇದ್ದಿದ್ರೆ ಗಂಡನ್ನು ಹಾಕಿ ತುಳಿತಾ ಇರ್ತಕ್ಕಂಥವ್ರು ಬಹಳ ಜನ ಇದ್ದೀರಾ. ಪಾರ್ವತಿಗೆ ಇಡೀ ಜಗತ್ ಶಕ್ತಿ ಜಗದಾಂಬಿಕಾ,
ಆದರೆ ಒಂದು ಸಲ ಅವಳು ಮದುವೆ ಆಗಿದ್ದ ಪರಮೇಶ್ವರನಿಗಾದ್ರೂ ತಲೆ ಬಾಕಿ ಕೂತಿತ್ತಾಳೆ. ಅವಳಿಗೆ ಇಡೀ ಜಗಚ್ಛಕ್ತಿ ಅವಳ ತಡೆ ಇರೋದು. ಅವಳು ಲಕ್ಷ್ಮೀನೂ ಅವಳೆ, ಸರಸ್ವತಿನೂ ಅವಳೆ, ಮಹಾಕಾಳಿ ಅವಳೆ, ಎಲ್ಲವೂ ಅವಳೆ, ಸೃಷ್ಟಿ ಮೂಲವೇ ಅವಳು. ಆದರೂ ಆ ನಾಜೂಕತೆ, ಆ ತಲೆ ಬಾಗಿ ಕೂತಿರ್ತಾಳಲ್ಲ, ಅಂಥ ಒಂದು ಗೌರಿ ನಾ ಭೂತವನ್ನ ಭವಿಷ್ಯತಿ. ಗುರುಜಿ ನೀವು ಹೇಳ್ತಿದ್ರಿ, ಸೌಂದರ್ಯ ಲಹರಿಯನ್ನ ಪ್ರತಿಯೋರ್ವ ಭಾರತೀಯರು ಕೂಡ ನಾವು ಪಠಿಸಲೇಬೇಕು. ಯಾತಕ್ಕಾಗಿ ಅಂತ ಜೊತೆಗೆ ಬಹಳಷ್ಟು ಜನ ಕೃತಕ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ಆದ್ರೆ ನಿಜಕ್ಕೂ ಯಾರಾದ್ರೂ ಹೀಗೆ ಮಂತ್ರವನ್ನ ಹೇಳ್ತಾ ಇರೋರ ಮುಖದಲ್ಲಿ ಆ ತೇಜಸ್ಸು ಹೊರಹೊಮ್ಮತಾ ಇರತ್ತೆ ಕಾಣಬಹುದು ನಾವು.